ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಿತಿನ್ ಕೃಷ್ಣ. ಇದೀಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಸಿಎಂ ಬದಲಾಗ್ತಾರೆ ಅನ್ನೋ ಗುಸುಗುಸು ಇದೆ. ಸಿಎಂ ಯಡಿಯೂರಪ್ಪ ವಿರುದ್ಧ ಬಂಡೆಳುವ ಮುನ್ನ ಸಚಿವರೊಬ್ಬರು ಕಾಡಿನಲ್ಲಿ ನಿಗೂಢ ಪೂಜೆ ಮಾಡಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ. ಜಿಲ್ಲೆ ತಿಪಟೂರು ತಾಲೂಕಿನ ರಂಗನಹಳ್ಳಿ ಸಮೀಪದ ಕಾಡಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಹಾಗೂ ರಾಜ್ಯ ಸಚಿವ ಸಿಪಿ ಯೋಗೇಶ್ವರ್ ದೆಹಲಿಗೆ ತೆರಳುವ ಮುನ್ನ ಕಾನನದಲ್ಲಿ ನಿಗೂಢ ಪೂಜೆ ನಡೆಸಿದ್ದಾರೆ. ಪೂಜೆಯ ಕುರಿತು ಯಾವುದೇ ಅಧಿಕೃತ ಮಾಹಿತಿ ಹೊರಬಂದಿಲ್ಲ. ಆದರೆ ಈ ಬಗ್ಗೆ ಫೋಟೋ ಒಂದು ಸಾಕಷ್ಟು ವೈರಲ್ ಆಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿರುವ ಮುಖ್ಯಮಂತ್ರಿ ಬಿಎಸ್ವೈ ಪದಚ್ಯುತಿಗೊಳಿಸಿ ಹೊಸ ಮುಖ್ಯಮಂತ್ರಿ ನೇಮಕದ ಕುರಿತಂತೆ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಹೊಸ ಬದಲಾವಣೆ ಗಾಳಿ ಬೀಸುತ್ತಿದೆ ಎಂದರೆ ತಪ್ಪಾಗಲಾರದು. ಇದರ ನಡುವೆ ಸಿಪಿ ಯೋಗೇಶ್ವರ್ ಪೂಜೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಆದರೂ ರಾಜ್ಯ ರಾಜಕಾರಣದಲ್ಲಿ ಉನ್ನತ ಸ್ಥಾನ ಇರಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಈ ಪೂಜೆ ನಡೆಸಿರಬಹುದೆಂದು ಊಹಿಸಲಾಗುತ್ತಿದೆ. ಸಿಪಿ ಯೋಗೇಶ್ವರ್ ಅವರ ಈ ನಡೆ ರಾಜ್ಯ ಬಿಜೆಪಿ ವರಿಷ್ಠರಲ್ಲೂ ಹಾಗೂ ಕೇಂದ್ರ ವರಿಷ್ಠರಿಗೂ ಭಾರೀ ತಲೆನೋವಾಗಿ ಪರಿಣಮಿಸಿದೆ. ಈ ಮಧ್ಯೆ ರಾಜ್ಯ ಬಿಜೆಪಿಯಲ್ಲಿ ಸಿಪಿ ಯೋಗೇಶ್ವರ್ ನಡೆಯ ಬಗ್ಗೆ ತೀವ್ರವಾದ ಅಸಮಾಧಾನ ವ್ಯಕ್ತವಾಗಿದೆ. ಪಕ್ಷದಿಂದ ಉಚ್ಚಾಟಿಸಬೇಕೆಂಬ ಕೆಲವರು ಧ್ವನಿಯೆತ್ತಿದ್ದಾರೆ. ಈ ಬಗ್ಗೆ ಕೇಂದ್ರ ಹೈಕಮಾಂಡ್ ಮತ್ತು ರಾಜ್ಯದ ವರಿಷ್ಠರು ಯಾವ ನಡೆ ಅನುಸರಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ರಾಜಕೀಯ ವಿಚಾರಗಳು ಏನೇ ಇದ್ರೂ ನಿಗೂಢ ಪೂಜೆ ನಡೆಸಿದ್ರ ಅನ್ನೋ ಊಹಾಪೋಹಗಳಿಗೆ ಸಚಿವ ಸಿಪಿ ಯೋಗೇಶ್ವರ್ ತುಟಿ ಬಿಚ್ಚಬೇಕಿದೆ. ಟಿ ಯೋಗೇಶ್, ಅಮೋಘ್ ಟಿವಿ, ತುಮಕೂರು. ರಾಜ್ಯದಲ್ಲಿ ಸಿಎಂ ಬಿಎಸ್ವೈ ನೇತೃತ್ವದ ಸರ್ಕಾರ ಉತ್ತಮ ಕೆಲಸ ಮಾಡ್ತಿದೆ. ನಾಯಕತ್ವ ಬದಲಾವಣೆ ಕೇವಲ ವದಂತಿಯಷ್ಟೇ. ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಎಂದು ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಆ ಮೂಲಕ ಬಿಎಸ್ವೈ ಬೆಂಬಲಕ್ಕೆ ಮತ್ತೊಬ್ಬ ಮುಖಂಡ ಸೇರ್ಪಡೆಗೊಂಡಿದ್ದಾರೆ. ಗ್ರಹಣದ ವಿಚಾರವಾಗಿ ಮಾಧ್ಯಮಗಳಲ್ಲಿ ಜ್ಯೋತಿಷ್ಯಗಳು ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡು ನಾಯಕತ್ವದ ವಿಚಾರ ಚರ್ಚೆಗೆ ಬಂದಿದೆ. ಈ ಸಂಬಂಧ ಸೋತ ನಮ್ಮನ್ನು ಸಹ ಕರೆದು ಸಿಎಂ ಚರ್ಚೆ ಮಾಡಿದ್ದಾರೆ. ಸಿಪಿ ಯೋಗೇಶ್ವರ್ ಜೊತೆಯೂ ನಾನು ಚರ್ಚಿಸಿದ್ದೇನೆ. ಇಲಾಖೆಯ ವಿಚಾರವಾಗಿ ನಾನು ಚರ್ಚೆ ಮಾಡಲು ಮಾತ್ರ ದೆಹಲಿಗೆ ಹೋಗಿದ್ದೆ ಅಂತ ಸಿಪಿವೈ ಹೇಳಿಕೊಂಡಿದ್ದಾರೆ. ಇತ್ತೀಚಿನ ಬೆಳವಣಿಗೆಯನ್ನ ಪ್ಯಾಚಪ್ ಮಾಡಿದ್ದಾರೆ. ಕುಣಿಗಲ್ನ ಪುರಸಭೆ ಆವರಣದಲ್ಲಿ ಕೊರೋನಾ ವಾರಿಯರ್ಸ್ ಪೌರಕಾರ್ಮಿಕರು ಪೊಲೀಸರಿಗೆ ಹಾಗೂ ಪತ್ರಕರ್ತರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಿ ಅವರು ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ದರೂ ಮೊಸರಲ್ಲಿ ಕಲ್ಲು ಹುಡುಕುವ ಹಾಗೆ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಆರೋಪ ಮಾಡುತ್ತಿರುವುದಕ್ಕೆ ಔಷಧಿಯೇ ಇಲ್ಲ ಅಂತ ಟೀಕಿಸಿದರು. ನಾವು ಆಡಳಿತ ಪಕ್ಷ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಮೊಸರಲ್ಲಿ ಕಲ್ಲಿಡ್ತಕ್ಕಂಥ ಸ್ವಭಾವ ನಮ್ಮ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವ್ರದ್ದು ಮತ್ತು ಕೆ ಪಿ ಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಔಷಧಿ ಕೊಡೋಕ್ಕಾಗ್ದಲೇ ಇರುವಂಥದ್ದು. ಇವತ್ತು ಇಡೀ ಪ್ರಪಂಚದಲ್ಲೇ ಕೋವಿಡ್ ಬಂದಿದ್ರು ಕೂಡ ಉತ್ತಮವಾಗಿ ಕೆಲಸನ ಭಾರತ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಆದರೂ ಕೂಡ ಇನ್ನು ಕುಣಿಗಲ್ ಕ್ಷೇತ್ರದಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ವಿರುದ್ಧ ಹರಿಹಾಯ್ದರು. ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳದೆ ಕೇವಲ ಸರ್ಕಾರದ ವಿರುದ್ಧ ಟೀಕೆ ಮಾಡುವಲ್ಲಿ ನಿರತರಾಗಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಕೊನೆಯಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಸಿದ್ದಲಿಂಗ ಸ್ವಾಮಿ, ಅಮೋಘ್ ಟಿವಿ, ಕುಣಿಗಲ್. ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಪಾವಗಡ ಪಟ್ಟಣದ ಎಸ್ಎಸ್ಕೆ ರಂಗಮಂದಿರದಲ್ಲಿ ಸೋಮವಾರ ಕೋವಿಡ್ ನಿಯಂತ್ರಣದ ಕುರಿತು ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು. ಈ ವೇಳೆ ತಾಲೂಕಿನಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹರಿಹಾಯ್ದರು. ಗ್ರಾಮೀಣ ಪ್ರದೇಶಗಳಲ್ಲಿನ ರೆಡ್ ಝೋನ್ಗಳಿಗೆ ಅಧಿಕಾರಿಗಳು ಭೇಟಿ ನೀಡಬೇಕು. ಕೋವಿಡ್ ದೃಢಪಟ್ಟಂತಹ ವ್ಯಕ್ತಿಯ ಕುಟುಂಬದ ಎಲ್ಲ ಸದಸ್ಯರಿಗೆ ಕೋವಿಡ್ ಪರೀಕ್ಷೆ ಮಾಡಬೇಕು ಅಂತ ಈಗಾಗಲೇ ನಾನು ಸೂಚನೆ ನೀಡಿದ್ದೆ. ಆದರೆ ಪಾವಗಡ ತಾಲೂಕಿನಲ್ಲಿ ಈ ಕೆಲಸವಾಗಿಲ್ಲ. ಈ ಭಾಗದ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ನನಗೆ ಪಾವಗಡದ ಅಧಿಕಾರಿಗಳ ಕೆಲಸ ಬೇಸರ ತಂದಿದೆ. ಹಲವು ಬಾರಿ ಈ ಭಾಗದ ಕೋವಿಡ್ ನಿಯಂತ್ರಣದ ಬಗ್ಗೆ ಸರಿಯಾದ ಮಾಹಿತಿ ನೀಡಿರುವುದಿಲ್ಲ. ಯಾಕೆ ಹೀಗೆ ಅಂತ ಸಚಿವರು ಪ್ರಶ್ನೆ ಮಾಡಿದರು. ಆದರೆ ಒಂಬತ್ತವರೆ ಯಾರಿಗೂ ಸಿಂಪ್ಟಮ್ ಇರಲ್ಲ. ಒಂದು ಸಿಂಪ್ಟಮ್ ಕಾಣಿಸ್ತಾ ಇದೆ ಅಥವಾ ಪದಕ್ಕೆ
ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಮಾತನಾಡಿ, ಗ್ರಾಮೀಣ ಪ್ರದೇಶಗಳ ಕೋವಿಡ್ ಪ್ರಕರಣಗಳ ಮಾಹಿತಿಯನ್ನು ಅಧಿಕಾರಿಗಳು ಸರಿಯಾಗಿ ನೀಡುತ್ತಿಲ್ಲ. ಇನ್ನು ಮುಂದೆ ಪ್ರತಿದಿನ 700 ಜನರ ಕೋವಿಡ್ ಪರೀಕ್ಷೆಯನ್ನು ಮಾಡಬೇಕು. ರೆಡ್ ಝೋನ್ನಲ್ಲಿ ವಿಶೇಷವಾಗಿ ಒಬ್ಬ ಅಧಿಕಾರಿಯನ್ನು ನೇಮಿಸಲಾಗುವುದು. ವೈದ್ಯರ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಡಿಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೋವಿಡ್ ಪರೀಕ್ಷೆ ಮಾಡಿಸಿದ ಬಗ್ಗೆ ಸಮೀಕ್ಷೆ ಮಾಡಬೇಕು. ಮಾಡಿಸದ ವ್ಯಕ್ತಿಗಳ ಪರೀಕ್ಷೆ ಮಾಡಿಸಬೇಕು ಅಂತ ಸೂಚನೆ ನೀಡಿದರು. ಇನ್ನು ಇದೇ ವೇಳೆ ಸಭೆಗೆ ಸರಿಯಾದ ಮಾಹಿತಿ ನೀಡದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಇನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ವಿದ್ಯಾಕುಮಾರಿ ಅವರಂತೂ ಪಿಡಿಒಗಳ ವಿರುದ್ಧ ಕೆಂಡಾಮಂಡಲವಾಗಿದ್ದರು. ಇಷ್ಟ ಇದ್ರೆ ಕೆಲಸ ಮಾಡಿ, ಇಲ್ಲದಿದ್ದರೆ ಮನೆಯಲ್ಲೇ ಇರಿ ಅಂತ ಹರಿಹಾಯ್ದರು. ಗ್ರಾಮೀಣ ಪ್ರದೇಶದಲ್ಲಿ ಯಾರಾದರೂ ಸಾವಿಗೀಡಾದರೆ ಆ ಭಾಗದಲ್ಲಿ ನೇಮಿಸಿದ ಅಧಿಕಾರಿಗಳೇ ನಿರ್ವಹಣೆ. ಕೋವಿಡ್ ಬಂದ ದಿನದಿಂದಲೂ ಯಾವುದೇ ಕೆಲಸ ನಿಮಗೆ ಹೇಳಿಲ್ಲ. ಗ್ರಾಮೀಣ ಪ್ರದೇಶದ ಕೋವಿಡ್ ನಿಯಂತ್ರಣ ಮಾಡುವ ಕೆಲಸ ಮಾಡಿ ಎಂದರೆ ನಿರ್ಲಕ್ಷ್ಯ ಧೋರಣೆ ವಹಿಸುತ್ತಿದ್ದೀರಾ. ಇಂದಿನಿಂದಲೇ ಗ್ರಾಮೀಣ ಪ್ರದೇಶದ ಮನೆ ಮನೆ ಸಮೀಕ್ಷೆ ಮಾಡಬೇಕು. ಕೋವಿಡ್ ಸೋಂಕು ಪತ್ತೆಯಾದ ಕುಟುಂಬ ಸದಸ್ಯರಿಗೂ ಕೋವಿಡ್ ಪರೀಕ್ಷೆ ಮಾಡಿಸಬೇಕು. ಯಾವುದೇ ಮನೆ ಬಿಡುವ ಹಾಗಿಲ್ಲ ಎಂದು ತಿಳಿಸಿದರು. ಇನ್ನು ಸಭೆಯಲ್ಲಿ ಶಾಸಕ ವೆಂಕಟರಮಣಪ್ಪ, ಎಸ್ಪಿ ಡಾಕ್ಟರ್ ಕೆ ವಂಶಿಕೃಷ್ಣ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗೇಂದ್ರಪ್ಪ ಹಾಗೂ ತಾಲೂಕಿನ ಕೋವಿಡ್ ನೋಡಲ್ ಅಧಿಕಾರಿಗಳು ಇದ್ದರು. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಕೊರೋನಾ ವಾರಿಯರ್ಸ್ಗಳ ಸತತ ಹೋರಾಟದಿಂದ ಸೋಂಕನ್ನು ಹಿಮ್ಮೆಟ್ಟಿಸಲು ಸಾಧ್ಯವಾಗುತ್ತಿದೆ. ಜನರು ಸಹಕಾರ ನೀಡಿದಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಕೊರೋನಾ ತಡೆಗಟ್ಟಬಹುದು ಎಂದು ತುರುವೇಕೆರೆ ಶಾಸಕ ಮಸಾಲೆ ಜಯರಾಮ್ ಹೇಳಿದರು. ತುರುವೇಕೆರೆ ಶಾಸಕ ಮಸಾಲಾ ಜಯರಾಮ್ ಗುಬಿ ತಾಲೂಕಿನ ಸಿಎಸ್ಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಟಾಸ್ಕ್ ಫೋರ್ಸ್ ಸಮಿತಿಯ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಗುಬಿ ತಾಲೂಕಿನಲ್ಲಿ ಕೇವಲ 40 ಪಾಸಿಟಿವ್ ಪ್ರಕರಣಗಳಿಗೆ ಇಳಿಕೆ ಕಾಣುವ ಮೂಲಕ ಜಿಲ್ಲೆಯನ್ನೇ ಅತಿ ಕಡಿಮೆ ಪ್ರಕರಣ ದಾಖಲಾಗಿರುವುದು ಸಂತಸ ತಂದಿದೆ. ಇದೇ ರೀತಿ ಲಾಕ್ಡೌನ್ ಮುಗಿಯುವುದರೊಳಗಾಗಿ ಶೂನ್ಯಕ್ಕೆ ತರುವ ಕೆಲಸ ಮಾಡಬೇಕು ಅಂತ ತಿಳಿಸಿದರು. ಇನ್ನು ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಹಾಯಧನವನ್ನು ಬಿಡುಗಡೆ ಮಾಡುವಂತೆ ಶಾಸಕರಾದ ಬಿಸಿ ನಾಗೇಶ್ ಹಾಗೂ ರಾಜೇಶ್ ಅವರ ಜೊತೆ ತೆರಳಿ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಕೋವಿಡ್ 3ನೇ ಅಲೆ ಬರುವ ಬಗ್ಗೆ ಈಗಾಗಲೇ ತಜ್ಞರು ಸೂಚನೆ ನೀಡಿದ್ದಾರೆ. ಇದು ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀರಲಿದೆ. ಹೀಗಾಗಿ ಪ್ರತಿ ಮನೆಗೆ ಭೇಟಿ ಕೊಟ್ಟು ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಚಿಕಿತ್ಸೆ ಕೊಡಿಸುವ ಕೆಲಸ ಮಾಡಬೇಕು ಅಂತ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸೂಚಿಸಿದರು. ಇವತ್ತೆಲ್ಲ ಒಳ್ಳೆ ಕಾರ್ಯಕ್ರಮ ಮಾಡಿದೀರಿ, ಎಲ್ಲ ಕಡೆ ಎಷ್ಟೋ ಕಡೆ ಬೇಯಿಸ್ಕೊಂಡಿದ್ದೀರಾ, ಹಂಚ್ಕೊಂಡಿದ್ದೀರಾ, ನಿಷ್ಠುರಾಗಿದ್ದೀರಿ ಅಂದವ್ರೆ, ಹಂಚ್ಕೊಂಡು ಪರವಾಗಿಲ್ಲ. ಇವತ್ತು ಅವ್ರ ಜೀವ ಉಳಿಸಿದೀರ ಅನ್ನೋ ಒಂದು ನಿಮಗೆ ಹೆಮ್ಮೆ ಇದೆ ನಿಮಗೆ ಮನಸ್ಸಲ್ಲಿ. ಇವತ್ತು ಅವ್ರೇ ಬಂದು ಹೇಳ್ತಾರೆ, ನಾನೇನೋ 2 ಸಲ ಲೇಟ್ ಆಗಿದ್ದು 3 ಸಲ ಲೇಟ್ ಆಗಿದ್ರು ಅಂದರೆ ನೀವೇನೋ ಕರ್ಕೊಂಡು ಹೋಗಿ ಸೇರಿಸಿದ ನಾನು ಸತ್ತೋಗ್ತಿದ್ದೆ, ದಯವಿಟ್ಟು ನೀನು ಉಳಿಸಿದ್ರ ಅಂತ ನಾಳೆ ಬಂದು ಹೇಳ್ತಾರೆ. ಅವ್ರು ನಿಷ್ಠುರಾಗಲಿ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಅವ್ರು ನಿಷ್ಠುರಾಗಲಿ ಬೈಲಿ ಏನಾರ ಮಾಡಲಿ, ತಾವುಗಳು ಎದೆ ಗುಂದಬೇಡಿ. ಅವ್ರಿಗೆ ಕರ್ಕೊಂಡೋಗಿ ಏನೋ ಪ್ರೋತ್ಸಾಹ ಮಾಡಿ ವ್ಯವಸ್ಥೆ ಮಾಡಿ ಅವ್ರಿಗೆ ಒಂದು ಪುಸ್ತಕಿಸಿ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಕರ್ಕೊಂಡೋಗಿ ನಮ್ಮ ಸೇಮ್ ಕೋವಿಡ್ ಕೇರ್ ಸೆಂಟರ್ಗೆ ಸೇರಿಸ್ಬೇಕು. ನೀವು ಯಾವುದೇ ಕಾರಣಕ್ಕೂ ಹೋಮ್ ಐಸೋಲೇಷನ್ ಇಟ್ಕೂಡ್ದು. ಮನೆಯಲ್ಲೇ ನಾನು ಇರ್ತೀನಿ, ನಂದು ಮಾಡಿಮೆ ಮನೆ ಐತೆ, ನಾನು ಅಲ್ಲಿ ತೋಟದ ಮನೆ ಐತೆ, ಅಲ್ಲಿ ಮನೆ ಕಂಬಿಡ್ತೀನಿ ರೂಮಲ್ಲಿ, ನಾನು ಒಬ್ಬನೇ ಇರ್ತೀನಿ ಅನ್ನೋ ಸುಳ್ಳು. ಏನು ಮಾಡ್ತಾರೆ ಅಂದರೆ ಇವತ್ತು ಬರ್ತದೆ ಬೆಳಗ್ಗೆ ಜ್ವರ ಬರ್ತದೆ, ಅವ್ರಿಗೆ ಗೊತ್ತಿಲ್ಲ, ಆದರೆ ಪಾಸಿಟಿವ್ ಬಂದಿರ್ತದೆ, ಅವರು ನೋಟ್ ಟೆಸ್ಟ್ ಮಾಡಿಸಿರಲ್ಲ, ಬರ್ತಾರೆ ಸಿಎಸ್ಪುರಕ್ಕೆ, ಒಂದು ಎಣ್ಣೆ ಹಿಡಿದೆ ಕುಂತಿರ್ತಾನೆ, ಬೆಳಗ್ಗೆ ಕುತ್ಕೊಂಡು ಅಲ್ಲಿ ಒಂದು ಕ್ವಾರ್ಟರ್ ತಾತನ ತೊಗೊಂಡಾಗ ಕುಡಿತಾನೆ,
ಇನ್ನು ತಹಶೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್ ಮಾತನಾಡಿ, ಪಾಸಿಟಿವ್ ಬಂದವರು ಯಾರೇ ಆಗಿದ್ದರೂ ಅವರನ್ನೆಲ್ಲ ಕೋವಿಡ್ ಕೇರ್ ಸೆಂಟರ್ಗೆ ದಾಖಲಿಸಬೇಕು. ಸದ್ಯ ದಿನದಿಂದ ದಿನಕ್ಕೆ ಕೊರೋನಾ ಹಂತ ಹಂತವಾಗಿ ಕಡಿಮೆಯಾಗುತ್ತಿದೆ. ಇದರ ಕ್ರೆಡಿಟ್ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಡಾಕ್ಟರ್ಸ್ ಹಾಗೂ ಅಧಿಕಾರಿಗಳಿಗೆ ಸಲ್ಲಿಸಬೇಕು ಅಂತ ತಿಳಿಸಿದರು. ಇನ್ನು ಈ ಸಭೆಯಲ್ಲಿ ವಿಎಸ್ಎಸ್ಎನ್ ಅಧ್ಯಕ್ಷ ನಾಗರಾಜ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಂಪರಾಜ್, ಉಪಾಧ್ಯಕ್ಷೆ ಮಂಜುಳಾ, ತಾಲೂಕು ಪಂಚಾಯಿತಿ ಇಒ ಆನಂದ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಭಾನುಪ್ರಕಾಶ್, ಸಬ್ಇನ್ಸ್ಪೆಕ್ಟರ್ ಸೋಮಶೇಖರ್, ಪಿಡಿಒ ಶಿವಾನಂದ್, ಕಾರ್ಯದರ್ಶಿ ಶೇಖರ್, ಗ್ರಾಮ ಲೆಕ್ಕಿಗ ಬಸವರಾಜ್ ಮತ್ತಿತರರು ಇದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ತಿಬಟೂರು ಅಬಕಾರಿ ಪೊಲೀಸರು ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಕಾರ್ಯಾಚರಣೆ ಆರಂಭಿಸಿದ್ದು, ಅಕ್ರಮ ಮದ್ಯ ಮಾರಾಟ ಅಡ್ಡೆಗಳ ಮೇಲೆ ದಾಳಿ ನಡೆಸಿ ಮಾರಾಟಕ್ಕಾಗಿ ಸಂಗ್ರಹಿಸಿಟ್ಟಿದ್ದ ಮದ್ಯ ಹಾಗೂ ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಿರಂತರವಾಗಿ ನಡೆಯುತ್ತಿದೆ. ಅಕ್ರಮ ಮದ್ಯ ಮಾರಾಟ ತಡೆಯುವ ನಿಟ್ಟಿನಲ್ಲಿ ತಿಪಟೂರು ಅಬಕಾರಿ ಪೊಲೀಸರು ದಾಳಿ ನಡೆಸುತ್ತಿದ್ದು, ಡಿವೈಎಸ್ಪಿ ಜಿವಿ ವಿಜಯಕುಮಾರ್ ನೇತೃತ್ವದಲ್ಲಿ ಅಬಕಾರಿ ಪೊಲೀಸರ ತಂಡ 171 ಕಡೆ ದಾಳಿ ನಡೆಸಿದೆ. ಇದರಲ್ಲಿ 140 ಲೀಟರ್ ಮದ್ಯ ಹಾಗೂ 13 ಲೀಟರ್ ಬಿಯರ್ ಹಾಗೂ 6 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದು 92 ಪ್ರಕರಣ ದಾಖಲಿಸಲಾಗಿದೆ. ಈ ಕುರಿತು ಅಮೋಕ್ ಟಿವಿಯೊಂದಿಗೆ ಮಾತನಾಡಿದ ತಿಪಟೂರು ಅಬಕಾರಿ ಉಪ ಅಧೀಕ್ಷಕ ವಿಜಯಕುಮಾರ್, ತಿಪಟೂರು ಉಪವಿಭಾಗ ವ್ಯಾಪ್ತಿಯ ತಿಪಟೂರು, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ವ್ಯಾಪ್ತಿಯಲ್ಲಿ ದಾಳಿ ನಡೆಸಿ ಪ್ರಕರಣ ದಾಖಲಿಸಲಾಗಿದ್ದು 65 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಕೋವಿಡ್-19 ಲಾಕ್ಡೌನ್ ಜಾರಿಯಲ್ಲಿದ್ದು ಅಕ್ರಮವಾಗಿ ಮದ್ಯ ಮಾರಾಟ, ಸರಬರಾಜು, ಶೇಖರಣೆ, ನಕಲಿ ಮದ್ಯ ತಯಾರಿಕೆ ಪ್ರಕರಣಗಳು ಕಂಡುಬಂದರೆ ಸಾರ್ವಜನಿಕರು ಕೂಡಲೇ ಅಬಕಾರಿ ಇಲಾಖೆಗೆ ಮಾಹಿತಿ ನೀಡಬೇಕು. ಅಕ್ರಮ ಮದ್ಯ ಮಾರಾಟ ತಡೆಯಲು ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ ಅಂತ ಮನವಿ ಮಾಡಿದರು. ತಿಪಟೂರು ಉಪವಿಭಾಗದ ವತಿಯಿಂದ ಎಲ್ಲ 3 ತಾಲೂಕು, ತಿಪಟೂರು, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ, ಈ ಒಟ್ಟು 3 ಇದರಿಂದ ಏನು ಏಪ್ರಿಲ್ ಈ ಲಾಕ್ಡೌನ್ ಸ್ಟಾರ್ಟ್ ಆದ ಏಪ್ರಿಲಿಂದ ಮೇ ಎಂಡ್ವರೆಗೂ ಒಟ್ಟು 171 ದಾಳಿಗಳನ್ನು ನಡೆಸಿ 140 ಲೀಟ್ರ್ ಮದ್ಯ, 13 ಲೀಟ್ರ್ ಬಿಯರ್ ಮತ್ತು 6 ದ್ವಿಚಕ್ರ ವಾಹನಗಳನ್ನು ಜಪ್ತಿಪಡಿಸಿ 92 ಪ್ರಕರಣಗಳನ್ನು ದಾಖಲಿಸಿ 65 ಜನ ಆರೋಪಿಗಳನ್ನ ದಸ್ತಗಿರಿ ಮಾಡಲಾಗಿರುತ್ತದೆ. ಈ ಪೈಕಿ ತಿಪಟೂರು ವಲಯದ ವ್ಯಾಪ್ತಿಯಲ್ಲಿ 31 ದಾಳಿ ನಡೆಸಿದೆ, 3 ಘೋರ ಮೊಕದ್ದಮೆ, 12 ಕುಟ್ಟಿನಿ ಮತ್ತು 2 BLC ಮೊಕದ್ದಮೆ ಸೇರಿ 24 ಲೀಟ್ರ್ ಮದ್ಯ ಮತ್ತು 5 ಲೀಟ್ರ್ ಬಿಯರನ್ನು ಹಾಗೂ 1 ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಳ್ಳಲಾಗಿರುತ್ತದೆ. ಚಿಕ್ಕನಾಯಕನಹಳ್ಳಿ ವಲಯ ವ್ಯಾಪ್ತಿಯಲ್ಲಿ 64 ದಾಳಿಗಳ ನಡೆಸಿ 6 ಘೋರ ಮೊಕದ್ದಮೆ, 29 50A ಮೊಕದ್ದಮೆ ಮತ್ತು 3 BLC ಪ್ರಕರಣಗಳನ್ನು ದಾಖಲಿಸಿ ಒಟ್ಟು 34 ಲೀಟ್ರ್ ಮದ್ಯ ಮತ್ತು 3 ದ್ವಿಚಕ್ರ ವಾಹನ ವಶಪಡಿಸಿಕೊಳ್ಳಲಾಗಿರುತ್ತದೆ. ತುರುವೇಕೆರೆ ವಲಯ ವ್ಯಾಪ್ತಿಯಲ್ಲಿ ಒಟ್ಟು 52 ಅಬಕಾರಿ ದಾಳಿಗಳ ನಡೆಸಿ 4 ಘೋರ ಮೊಕದ್ದಮೆ, 19 50A ಮೊಕದ್ದಮೆ ಮತ್ತು 3 BLC ಮೊಕದ್ದಮೆ ದಾಖಲಿಸಿ 33 ಲೀಟರ್ ಮದ್ಯ ಹಾಗೂ 1 ದ್ವಿಚಕ್ರ ವಾಹನ ವಶಪಡಿಸಿಕೊಳ್ಳಲಾಗುತ್ತದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಅಬಕಾರಿ ಉಪ ಅಧೀಕ್ಷಕ ಜಿವಿ ವಿಜಯಕುಮಾರ್, ಅಬಕಾರಿ ನಿರೀಕ್ಷಕ ಬಿಎಲ್ ರವಿಶಂಕರ್, ಕೆಟಿ ವಿಜಯಕುಮಾರ್, ಎಚ್ಟಿ ಗಂಗರಾಜು, ಉಪನಿರೀಕ್ಷಕ ಜಿಆರ್ ನಾಗರಾಜು ಹಾಗೂ ಸಿಬ್ಬಂದಿ ಇತರರು ಇದ್ದರು. ಹಾಲ್ಕುರಿಕೆಯ ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ಕೊರೋನಾ ನಿಯಂತ್ರಿಸುವಲ್ಲಿ ಹಲವಾರು ಸಂಘ ಸಂಸ್ಥೆಗಳು ತಮ್ಮ ಕೈಲಾದ ಸೇವೆಯನ್ನು ಸಮಾಜಕ್ಕೆ ಕೊಡುಗೆ ನೀಡ್ತಾ ಇದೆ. ಅದೇ ರೀತಿ ಸನ್ ವೀಕ್ ಸ್ಟೀಲ್ ಕಾರ್ಖಾನೆ ಕೂಡ ಕೊರೋನಾ ನಿಯಂತ್ರಣಕ್ಕೆ ಹಗಲು ಇರಲು ಶ್ರಮಿಸುತ್ತಿರುವುದನ್ನು ಗುರುತಿಸಿ ಗೌರವಿಸಿದೆ. ಸನ್ವಿಕ್ ಸ್ಟೀಲ್ ಕಾರ್ಖಾನೆ ತುಮಕೂರು ಜಿಲ್ಲೆ ಶಿರಾ ವ್ಯಾಪ್ತಿಯಲ್ಲಿ ಕಳೆದ 18 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ. ಅಂದಿನಿಂದ ಹಲವು ಜನಪರ ಕೆಲಸಗಳನ್ನು ಈ ಕಾರ್ಖಾನೆ ಮಾಡಿಕೊಂಡು ಬಂದಿದೆ. ಕೊರೋನಾ ಮೊದಲನೇ ಅಲೆ ಬಂದಾಗ ಸಂಕಷ್ಟದಲ್ಲಿದ್ದ ಜನರಿಗೆ ಆಹಾರ, ಬಟ್ಟೆ, ಔಷಧಿ, ಊಟೋಪಚಾರ ಮಾಡಿದ್ದಾರೆ. ಈಗ ಎರಡನೇ ಅಲೆ ಭೀಕರವಾಗಿದೆ. ಸರ್ಕಾರಕ್ಕೆ ಸೋಂಕಿತರ ಆರೈಕೆ ಜೊತೆ ಜೊತೆಗೆ ಸೋಂಕು ನಿಯಂತ್ರಿಸಲು ಹಗಲಿರಳು ಶ್ರಮಿಸುತ್ತಿರುವ ಫ್ರಂಟ್ಲೈನ್ ವಾರಿಯರ್ಸ್ ಯೋಗಕ್ಷೇಮವೂ ಅಷ್ಟೇ ಮುಖ್ಯ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರವೇ ಎಲ್ಲವನ್ನ ಮಾಡಲು ಸಾಧ್ಯ ಇಲ್ಲ. ಇದನ್ನ ಅರಿತ ಸನ್ವಿಕ್ ಸ್ಟೀಲ್ ಫ್ಯಾಕ್ಟರಿ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆಹಾರ ಕಿಟ್ ಸೇರಿದಂತೆ ಹಲವು ವಸ್ತುಗಳನ್ನ ವಿತರಿಸಲಾಯಿತು. ಮುಂದಿನ ದಿನಗಳಲ್ಲೂ ಮತ್ತಷ್ಟು ಸಹಾಯ ಮಾಡುವ ಉತ್ಸುಕದಲ್ಲಿದೆ ಕಾರ್ಖಾನೆ. ನಾವು ಇಲ್ಲಿ ಸ್ಟೀಲ್ ಫ್ಯಾಕ್ಟರಿ ನಡೆಸ್ತಾ ಇದ್ದೀವಿ 18 ವರ್ಷದಿಂದ. ಅದಕ್ಕೆ ಎಲ್ಲ
ನಮ್ಮ ಸಿರಾ ತಾಲೂಕಿನಲ್ಲಿ ಯಾರ್ಯಾರಿಗೆ ಏನೇನು ಸಹಕಾರ ಮಾಡ್ಬೋದು ಅದು ಸಾಹೇಬರು ರಾಜೇಶ್ ಗೌಡ ಅವರು ತಹಸೀಲ್ದಾರ್ ಅವರೆಲ್ಲ ಹೇಳಿಬಿಟ್ಟು ನಾವು ಇಲ್ಲಿ ಫುಡ್ ಕಿಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಅಂಗನವಾಡಿ ವರ್ಕರ್ಸ್ ಇರ್ಬೋದು ಇಲ್ಲ ಆಶಾ ವರ್ಕರ್ಸ್ ಇರ್ಬೋದು ಇವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ನಾವು ಫುಡ್ ಕಿಟ್ಸ್ ಮಾಡಿಬಿಟ್ಟು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಫರ್ದರ್ ನಾವು ಈ ಪೊಲೀಸ್ ಅವ್ರಿಗೂ ಅಷ್ಟೇ ಅವ್ರಿಗೂ ಒಳ್ಳೇದಾಗಲಿ ಅಂತ ನಾವು ಅವ್ರ ಸೇಫ್ಟಿಗೋಸ್ಕರ ನಾವು ಶೀಲ್ಡ್ಸು ಮಾಸ್ಕು ಮತ್ತು ಗ್ಲವ್ಸು ಸ್ಯಾನಿಟೈಸರ್ಸ್ ಎಲ್ಲ ಅವರು ಸ್ಟೇಷನ್ಗೆ ಅವರಷ್ಟು ಕಷ್ಟ ಅವರು ಡೈಲಿ ಬೆಳಗ್ಗೆ ರಾತ್ರಿ ಎಲ್ಲರೂ ಅವರು ರೋಡಲ್ಲೇ ಇರ್ತಾರೆ ಪಾಪ ಅವರಷ್ಟು ಅವ್ರಿಗೆ ಸೇಫ್ಟಿ ಜಾಸ್ತಿ ಆಗಲಿ ಅಂತ ನಾವು ಅವ್ರಿಗೆಲ್ಲ ಸಹಾಯ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಶಿರಾ ತಾಲೂಕು ಕಚೇರಿ ಆವರಣದಲ್ಲಿ ಸಾಮೂಹಿಕವಾಗಿ ಫುಡ್ ಕಿಟ್ ಸ್ಯಾನಿಟೈಸರ್ಗಳನ್ನು ವಿತರಿಸಲಾಯಿತು. ಇದಕ್ಕೂ ಮುನ್ನ ಜಂಬೋ ಆಕ್ಸಿಜನ್ ಸಿಲಿಂಡರ್ ಜೊತೆ ಆಕ್ಸಿಜನ್ ಕಂಟೈನರ್ಗಳನ್ನು ತಾಲೂಕು ಆಡಳಿತಕ್ಕೆ ಹಸ್ತಾಂತರಿಸಲಾಯಿತು. ಇಷ್ಟೇ ಅಲ್ಲದೆ ಶಿರಾ ವ್ಯಾಪ್ತಿಯ ಶಿರಾ ನಗರ, ಶಿರಾ ಗ್ರಾಮಾಂತರ, ತಾವರೆಕೆರೆ, ಪಟ್ಟನಾಯಕನಹಳ್ಳಿಯ ಪೊಲೀಸ್ ಠಾಣೆಗಳಿಗೆ ಮಾಸ್ಕ್, ಫೇಸ್ ಮಾಸ್ಕ್, ಸ್ಯಾನಿಟೈಸರ್, ಗ್ಲೌಸ್ ಒಳಗೊಂಡ ಕಿಟ್ ನೀಡಲು ನಿರ್ಧರಿಸಿದೆ. ಸಾಂಕೇತಿಕವಾಗಿ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಕಿಟ್ ವಿತರಿಸಲಾಯಿತು. ಸನ್ವಿಕ್ ಸ್ಟೀಲ್ ಕಾರ್ಖಾನೆ ಕಾರ್ಯಕ್ಕೆ ಶಾಸಕ ರಾಜೇಶ್ ಗೌಡ ಅಭಿನಂದನೆ ಸಲ್ಲಿಸಿದರು. ಇವತ್ತು ಈ ದಿನ ನಮ್ಮ ಶಿರಾದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಸುಮಾರು 900 ಜನ ಇದ್ದಾರೆ ಶಿರಾ ತಾಲೂಕಿನಾದ್ಯಂತ. ಅವರಿಗೆ ನಮಗೆಲ್ಲರಿಗೂ ತಿಳಿದಂತೆ ಭಾಳ ಮುಂಚೂಣಿಯಲ್ಲಿ ಈ ಒಂದು ಕೋವಿಡ್ ನಿಯಂತ್ರಣಕ್ಕೆ ತರಲಿಕ್ಕೆ ಅವರು ಹೋರಾಟ ಮಾಡಿರ್ತಕ್ಕಂಥವ್ರು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು. ಅವರ ಒಂದು ಕ್ಷೇಮಾಭಿವೃದ್ಧಿಗೆ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಸಲ್ಲಿಸಿರ್ತಕ್ಕಂಥ ಸೇವೆಗೆ ಅದನ್ನು ಪರಿಗಣಿಸಿ ನಮ್ಮ ಸನ್ವಿಕ್ ಸಂಸ್ಥೆಯವರು ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಸುಮಾರು 955 ಮಂದಿ ಇದ್ದಾರೆ ನಮ್ಮ ಶಿರಾ ತಾಲೂಕಿನಲ್ಲಿ. ಅವರೆಲ್ಲರಿಗೂ ಕೂಡ ದಿನಸಿ ಕಿಟ್ ವಿತರಣೆ ಮಾಡುವ ಮೂಲಕ ನಿಜಕ್ಕೂ ಕೂಡ ಒಂದು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ಒಳ್ಳೆಯ ಒಂದು ಕಾರ್ಯವನ್ನು ಅವರು ನೆರವೇರಿಸಿದ್ದಾರೆ. ಅವರಿಗೆ ವ್ಯವಸ್ಥಾಪಕರಿಗೆ ನಮ್ಮ ತಾಲೂಕು ಆಡಳಿತ, ಸಾರ್ವಜನಿಕರ ಪರವಾಗಿ, ನಮ್ಮ ಆಶಾ ಕಾರ್ಯಕರ್ತರ, ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇನ್ನು ಕೋವಿಡ್ ನಿರ್ವಹಣೆಯಲ್ಲಿ ಕೈಚಲ್ಲಿ ಕೂತಿರುವ ಸರ್ಕಾರದ ಬೆನ್ನಿಗೆ ಇಂತಹ ಹಲವು ಸಹಾಯ ಮಾಡುವ ಮನಸ್ಸುಗಳು ನಮ್ಮ ಸುತ್ತಲೇ ಇವೆ. ಇವುಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಮೂಲಕ ಕೊರೋನಾ ಮುಕ್ತ ರಾಜ್ಯವನ್ನಾಗಿ ಮಾಡುವತ್ತ ಎಲ್ಲರೂ ಮುಂದಾಗಬೇಕಿದೆ. ಡಿ ಯೋಗೀಶ್, ಅಮೋಕ್ ಟಿವಿ, ತುಮಕೂರು. ಕೊರೋನಾ ಎರಡನೆಲೆ ಬಹಳ ಅಪಾಯಕರವಾದದ್ದು. ಅದನ್ನು ಸಮರ್ಥಕವಾಗಿ ನಿರ್ವಹಣೆ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಕಾಂಗ್ರೆಸ್ ಮುಖಂಡ ನಲಪಾಡ್ ಹ್ಯಾರಿಸ್ ಆರೋಪಿಸಿದರು. ಕೋವಿಡ್ ನಿರ್ವಹಣೆಗೆ ಸರ್ಕಾರ ಎಲ್ಲ ಕ್ರಮ ಕೈಗೊಂಡಿದೆ ಅಂತ ಸಚಿವ ಡಾಕ್ಟರ್ ಸುಧಾಕರ್ ಹೇಳ್ತಿದ್ದಾರೆ. ಆದರೆ ಇಷ್ಟು ದಿನ ಕಳೆದರೂ ಇನ್ನು ಒಂದೇ ಒಂದು ಆಕ್ಸಿಜನ್ ಪ್ಲಾಂಟ್ ಇನ್ಸ್ಟಾಲ್ ಮಾಡಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದರು. ಚಿಕ್ಕಬಳ್ಳಾಪುರ ತಾಲೂಕು ಮುದ್ದಿನಹಳ್ಳಿಯ ಆಶಾ ಕಾರ್ಯಕರ್ತರಿಗೆ ಆಹಾರ ಕಿಟ್ ವಿತರಣೆ ಮಾಡಿ ಮಾತನಾಡಿದ ಅವರು, ದೇಶಕ್ಕೆ ಎಂಟ್ರಿ ಕೊಟ್ಟಿರುವ ಕೊರೋನಾ ಎರಡನೇ ಅಲೆಯು ಮೊದಲ ಅಲೆಗಿಂತಲೂ ಅಪಾಯಕಾರಿಯಾಗಿದೆ. ಅದನ್ನು ಎದುರಿಸಲು ರಾಜ್ಯ ಸರ್ಕಾರ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ರಾಜ್ಯದ ತುಂಬೆಲ್ಲ ಸುಳ್ಳು ಪ್ರಚಾರ ಮಾಡಿದ್ರು. ಆದರೆ ಮಹಾಮಾರಿ ಕೊರೋನಾ ಎರಡನೇ ಅಲೆಯಿಂದಾಗಿ ಸಾವಿರಾರು ಜನರು ಆಕ್ಸಿಜನ್ ಇಲ್ಲದೆ ಜೀವ ಕಳೆದುಕೊಂಡಿದ್ದಾರೆ. ಆಕ್ಸಿಜನ್ ಕೊರತೆ, ವೆಂಟಿಲೇಟರ್ಗಳ ಕೊರತೆಯೇ ಇದಕ್ಕೆ ಮುಖ್ಯ ಕಾರಣ. ಕೇವಲ ಪ್ರಚಾರಕ್ಕಾಗಿ ಹೇಳಿಕೆಗಳನ್ನು ಕೊಟ್ಟ ಸುಧಾಕರ್ ಬರೀ ಸುಳ್ಳುಗಾರ ಅಂತ ನಲಪಾಡ್ ಹ್ಯಾರಿಸ್ ಆರೋಪ ಮಾಡಿದ್ರು. ಮೊದಲನೇ ಅಲೆ ಬಂದಾಗ ಎಲ್ಲರೂ ಆಕಸ್ಮಿಕ, ಯಾರಿಗೂ ಗೊತ್ತಿರಲಿಲ್ಲ ಕೊರೋನಾ ಏನು, ಎಲ್ಲರಿಗೂ ಹೊಸದಿತ್ತು, ತುಂಬ ಜನ ಕಷ್ಟಪಟ್ವಿ. ಆದರೆ ನಾವು ಸರ್ಕಾರವನ್ನು ಯಾವತ್ತೂ ಬೈದಿರಲಿಲ್ಲ, ಯಾಕಂದರೆ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಇದೇ ಮಂತ್ರಿಗಳು, ಈ ಜಿಲ್ಲೆಯ ಶಾಸಕರು ಹಾಗೂ ಮಂತ್ರಿಗಳು, ನಮ್ಮ ಡಾಕ್ಟರ್ ಸುಧಾಕರ್ ಅವರು, ಎರಡನೇ ಅಲೆ ಬರ್ತಾ ಇದೆ, ಇದಕ್ಕಿಂತ ದೊಡ್ಡದಿರುತ್ತೆ, ಹಿಂಗಿರುತ್ತೆ, ಹಂಗಿರುತ್ತೆ ಅಂತ ನಮಗೆಲ್ಲ ಹೇಳಿದ್ರು. ನಾವೆಲ್ಲರೂ ಇವರು ಎಚ್ಚರಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾಯ್ತಾ ಇದ್ವಿ. ಆದ್ರೆ ಒಂದು ICU ಬೆಡ್ ಇನ್ಕ್ರೀಸ್ ಮಾಡಿಲ್ಲ, ಒಂದು ಆಕ್ಸಿಜನ್ ಪ್ಲಾಂಟ್ ಮಾಡಿಲ್ಲ, ಒಂದೇ ಒಂದು ಜನಕ್ಕೆ ಬೇಕಾಗಿರುವಂತ ಒಂದು ಸಹಾಯ ಮಾಡಿಲ್ಲ. ಇವ್ರು ಯಾವುದನ್ನು ಆಲೋಚನೆ ಮಾಡದೆ, ಯಾವುದನ್ನು ಕೂಡ ಅರ್ಥ ಮಾಡ್ಕೊಳ್ಳದೆ ಎರಡನೇ ಅಲೆ ಬರ್ತಾ ಇದೆ ಅಂತ ಹೇಳಿ ಎಷ್ಟೋ ಸಾವಿರ ಜನ ಸತ್ತಿದ್ದಾರೆ. ಆ ಸಾವಿಗೆ ಹೊಣೆ ಈ ಸರ್ಕಾರ. ಆದರೆ ಕಾಂಗ್ರೆಸ್ ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಏನಂದರೆ ಜನರ ಸೇವೆಯನ್ನು ಮಾಡೋದು. ನೀವು ಇಡೀ ಕರ್ನಾಟಕದಲ್ಲಿ ನೋಡ್ಬೋದು, ಇಡೀ ಇಂಡಿಯಾದಲ್ಲಿ ನೋಡ್ಬೋದು, ಎಲ್ಲೇ ಒಂದು ಕಷ್ಟ ಇದ್ದರೆ ಅಲ್ಲಿ ಬಂದು ನಮ್ಮ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಇಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ನಿಂತು ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ.
ಇನ್ನು ಈ ಸಂದರ್ಭದಲ್ಲಿ ಕೆಪಿಸಿಸಿ ಉಸ್ತುವಾರಿ ತ್ರಿವೇದಿ, ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ, ಯಲುವಳ್ಳಿ ಎನ್ ರಮೇಶ್, ಮಾಜಿ ಶಾಸಕ ಮುನಿಯಪ್ಪ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮುದಾಸಿರ್, ಅಡ್ಡಗಲ್ ಶ್ರೀಧರ್, ಬ್ಲಾಕ್ ಅಧ್ಯಕ್ಷ ಜಯರಾಮ್ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ್ ನ್ಯೂಸ್, ಚಿಕ್ಕಬಳ್ಳಾಪುರ. ಜನಪರ ರೈತಪರ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿರುವ 6 ದಶಕಗಳ ಕಾಲ ಸುದೀರ್ಘ ರಾಜಕಾರಣ ಮಾಡುತ್ತಾ ಬಂದಿರುವ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರು ಭಾರತದ ಪ್ರಧಾನಿಯಾಗಿ ಜೂನ್ 1 ಮಂಗಳವಾರಕ್ಕೆ 25 ವರ್ಷ ತುಂಬಿದೆ. ಪ್ರಧಾನಿ ಹುದ್ದೆ ಕೇವಲ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತ ಎಂಬಂತಿದ್ದ ಅವಧಿಯಲ್ಲಿ ದಕ್ಷಿಣ ಭಾರತದ ಅದರಲ್ಲೂ ಕನ್ನಡಿಗರಾದ ದೇವೇಗೌಡರು 1996 ಜೂನ್ 1 ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದರು. ಆಕಸ್ಮಿಕವಾಗಿ ಗೌಡರು ಪ್ರಧಾನಿಯಾದರು ಎಂಬ ಮಾತಿದ್ದರೂ ಅವರ ಸುದೀರ್ಘ ಹೋರಾಟದ ಫಲ ಮಾತ್ರವಲ್ಲದೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಮಾಡಿದ್ದ ಅಭಿವೃದ್ಧಿ ಪರ ಕಾರ್ಯಗಳು ಪ್ರಧಾನಿಯಾಗುವಂತೆ ಮಾಡಿತ್ತು. ದಶಕಗಳ ಕಾಲ ರೈತಪರ, ಕಾವೇರಿ ನೀರಿಗಾಗಿ ಹೋರಾಟ, ಗಡಿ ವಿಚಾರ, ಕನ್ನಡ ಭಾಷೆಯ ಸ್ಥಾನಮಾನಕ್ಕಾಗಿ ನಿರಂತರ ಹೋರಾಟ ಮಾಡಿದರು. ಅಧಿಕಾರ ಇರಲಿ ಇಲ್ಲದಿರಲಿ ತಮ್ಮನ್ನು ತಾವು ಸದಾ ಒಂದಿಲ್ಲೊಂದು ಹೋರಾಟದಲ್ಲಿ ತೊಡಗಿಸಿಕೊಂಡ ಮಣ್ಣಿನ ಮಗ. ಇತ್ತೀಚೆಗೆ ದೆಹಲಿ ರೈತರ ಹೋರಾಟದ ಕುರಿತಾಗಿ ರಾಜ್ಯಸಭೆಯಲ್ಲಿ ಅವರು ಮಾಡಿದ ಭಾಷಣ ಜನಮನ್ನಣೆ ಗಳಿಸಿತು. ಇತ್ತೀಚೆಗೆ ತಾನೇ 89ನೆಯ ವಸಂತ ಕಾಲಿಟ್ಟು ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡು ಕಾರ್ಯಕರ್ತರಿಗೆ ಕೋವಿಡ್ ಸಂದರ್ಭದಲ್ಲಿ ನೆರವಾಗುವಂತೆ ಮನವಿ ಮಾಡಿ ಜೊತೆಗೆ ಹಲವಾರು ಸಲಹೆಗಳನ್ನ ಕೂಡ ನೀಡಿದರು. ಇಳಿ ವಯಸ್ಸಿನಲ್ಲೂ ಭತ್ತದ ಉತ್ಸಾಹದೊಂದಿಗೆ ಎಲ್ಲಾ ವಿಚಾರದಲ್ಲೂ ಸದಾ ಸಕ್ರಿಯರಾಗಿ ದುಡಿಯುತ್ತಿರುವ ಈ ಮಣ್ಣಿನ ಮಗ ಜನಸೇವೆ ಮುಂದುವರೆಯಲಿ ಎಂದು ಆಶಿಸುತ್ತೇವೆ. ಹರೀಶ್, ಅಮೋಘ್ ಟಿವಿ, ತುಮಕೂರು. ನಿಗದಿಯಂತೆ ಹೇಮಾವತಿ ನೀರು ತುಮಕೂರು ತಾಲೂಕಿನ ಬುಗುಡನಹಳ್ಳಿ ಕೆರೆ ಒಡಲು ಸೇರಿದೆ. ಇದರಿಂದ ಖಾಲಿಯಾಗಿದ್ದ ಕೆರೆಯಲ್ಲಿ ಜೀವಕಳೆ ಬಂದಿದೆ. ಅಲ್ಲದೆ ನಗರದ ನಿವಾಸಿಗಳಲ್ಲಿ ಎದುರಾಗಿದ್ದ ನೀರಿನ ಆತಂಕ ದೂರವಾಗಿದೆ. ಇದರ ಒಂದು ವರದಿ ಎಲ್ಲಿದೆ ನೋಡ್ಕೊಂಬನ್ನಿ. ತುಮಕೂರು ನಗರದ ಜನರ ಜೀವಜಲ ಹೇಮಾವತಿ ನೀರು. ಕಳೆದ ಕೆಲವು ದಿನಗಳಿಂದ ಬುಗುಡನಹಳ್ಳಿಯ ಒಡಲು ಖಾಲಿಯಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿತ್ತು. ಕುಡಿಯುವ ನೀರು ಒದಗಿಸಲು ಮೈದಾಳ ಕೆರೆಯ ನೀರನ್ನು ಶುದ್ಧೀಕರಿಸಿ ನೀರು ಹರಿಸಲಾಗುತ್ತಿತ್ತು. ಇದರಿಂದ ಕೆಸರು ಮಿಶ್ರಿತವಾಗಿ ಮನೆ ಮನೆ ಸೇರುತ್ತಿದ್ದ ನೀರಿನಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದರು. ಇದನ್ನ ಅರಿತ ತುಮಕೂರು ಶಾಸಕ ಜ್ಯೋತಿ ಗಣೇಶ್ ಜಿಲ್ಲಾ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ಮೂಲಕ ಯಡಿಯೂರಪ್ಪ ಅವರಿಗೆ ಮನವಿ ಸಲ್ಲಿಸಿದರು. ಮನವಿ ಸಲ್ಲಿಸಿದ 7 ದಿನಗಳಲ್ಲಿ ಹಾಸನ ಗೆರೂರು ಜಲಾಶಯದಿಂದ ನೀರು ಹರಿದು ಬಂದಿದೆ. ಪ್ರತಿ ವರ್ಷಕ್ಕೊಮ್ಮೆ ಮಾತ್ರ ತುಮಕೂರು ಹೇಮಾವತಿ ನೀರು ಬರ್ತಾ ಇತ್ತು. ಆದರೆ ಈ ಬಾರಿ 2ನೇ ಬಾರಿ ನೀರು ಹರಿದಿದೆ. ನೀರಿನ ಸಮಸ್ಯೆ ತಲೆದೂರಿದಾಗ ಸಣ್ಣ ನೀರಾವರಿ ಸಚಿವ ಮಾಧುಸ್ವಾಮಿ ಅಲ್ಲಿನ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ನಡೆಸಿ ನೀರು ಹರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಭರವಸೆ ನೀಡಿದ ಕೆಲವೇ ದಿನಗಳಲ್ಲಿ ಕುಡಿಯುವ ನೀರು ಹರಿದಿದ್ದಕ್ಕೆ ಶಾಸಕ ಜ್ಯೋತಿ ಗಣೇಶ್ ಅಭಿನಂದನೆ ಸಲ್ಲಿಸಿದ್ದಾರೆ. ಇವತ್ತು ಕರೋನಾದಂತಹ ಸಂಕಷ್ಟ ಕಾಲದಲ್ಲಿ ತುಮಕೂರಿಗೆ ಬೂಡ್ನಳ್ಳಿಯ ನೀರನ್ನು ಕೂಡ ಒಂದು ಬತ್ತು ಹೋಗ್ತಿರೋ ಒಂದು ಸಂದರ್ಭದಲ್ಲಿ 2 ದೊಡ್ಡ ಕಷ್ಟಗಳು ಕೂಡ ಎದುರಾಗುವಂಥ ಪರಿಸ್ಥಿತಿ ಬಂತು. ಆದರೆ ನಾವು ಕೂಡ ಮನವಿ ಮಾಡ್ಕೊಂಡಾಗ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾಧುಸ್ವಾಮಿಯವರು ಮತ್ತು ನಮ್ಮ ಸಂಸದರಾದಂಥ ಜಿ ಎಸ್ ಬಸವರಾಜ್ ಅವ್ರನ್ನ ನಾವು ಕೇಳ್ಕೊಂಡಾಗ ನಮ್ಮ ಮೇಯರ್ ಅವರು, ಉಪಮೇಯರು ಮತ್ತು ಸ್ಥಾಯಿ ಸಮಿತಿ, ನಮ್ಮ ನಯಾಜ್ ಅವರು, ಕಮಿಷನರ್ ಅವರು ಮತ್ತು ಎಲ್ಲ ಕಾರ್ಪೊರೇಟರ್ಗಳು ಸುಮಾರು 8 ದಿವಸದ ಕೆಳಗೆ ಬಂದು ಇದನ್ನು ಇನ್ಸ್ಪೆಕ್ಷನ್ ಮಾಡಿ ಅದೊಂದು ರಿಪೋರ್ಟ್ ಕೊಟ್ಟು ತುರ್ತಾಗಿ ನೀರು ಕೊಡಲಿಲ್ಲ ಅಂದರೆ ನದ್ದು ಸಿಕ್ಕಾಗಷ್ಟಿದೆ. ಕರೋನಾ ಜೊತೆ ಇದನ್ನು ಕೂಡ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಅಂದಾಗ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವ್ರಿಗೆ ಮನವರಿಕೆ ಮಾಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಂಸದರು ಮತ್ತು ಹಾಸನದ ಒಂದು ಉಸ್ತುವಾರಿ ಸಚಿವರಾದಂಥ ಗೋಪಾಲಯ್ಯನವರಿಗೆ ಮಾತಾಡಿ ಕಾವೇರಿ ನೀರಾವರಿ ನಿಗಮದ MD ಆದಂಥ ಸನ್ಮಾನ್ಯ ಇಂಜಿನಿಯರ್ ಆದಂಥ ಜಯಪ್ರಕಾಶ್ ಸಾಹೇಬ್ರಿಗೂ ಕೂಡ ಮನವರಿಕೆ ಮಾಡಿ
ಇವತ್ತು ನಮಗೆ ಏಳಿದ್ದು ಏಳು ದಿವಸದಲ್ಲಿ ನೀರು ಬಂದಿದೆ. ನೀರು ಹರಿಯುತ್ತಿರುವ ಪ್ರಮಾಣ ನೋಡಿದ್ರೆ 10 ದಿನಗಳಲ್ಲಿ 150 MCFTಯಷ್ಟು ನೀರು ಹರಿಯಲಿದೆ. ಮಧ್ಯರಾತ್ರಿ ಹೇಮಾವತಿ ನೀರು ಬುಗುಡನಹಳ್ಳಿ ಕೆರೆಗೆ ಸೇರಿದೆ. ನಿರಂತರವಾಗಿ ನೀರು ಹರಿದರೆ ಕನಿಷ್ಠ 4 ತಿಂಗಳು ತುಮಕೂರಿಗೆ ಕುಡಿಯುವ ನೀರು ಸಿಗಲಿದೆ. ನಿಗದಿತ ಸಮಯಕ್ಕೆ ನೀರು ಹರಿದಿರೋದನ್ನು ಪಾಲಿಕೆ ಮೇಯರ್ ಹಬ್ಬದ ರೀತಿಯಲ್ಲಿ ಸಂಭ್ರಮಿಸಿದ್ದಾರೆ. ಸದ್ಯ ಬರೋ ನೀರಿನಿಂದ ಕುಡಿಯುವ ನೀರಿನ ಸಮಸ್ಯೆ ನೀಗಲಿದೆ. ಇದಾದ ಬಳಿಕ ಎಂದಿನಂತೆ ಮತ್ತೆ ತುಮಕೂರಿನತ್ತ ಮತ್ತಷ್ಟು ನೀರು ಹರಿಯಲಿದೆ ಹೇಗೆಂದು ಮೇಯರ್ ಕೃಷ್ಣಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದು ಒಂದು ರೀತಿಯ ಹಬ್ಬದ ದಿನ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಕಾರಣ ಒಂದು ವಾರದ ಹಿಂದೆ ನಮ್ಮ ಪಾಲಿಕೆಯ ಇಂಜಿನಿಯರ್ಗಳು ಗೂಡ್ನಳ್ಳಿ ಕೆರೆಯಲ್ಲಿ ನೀರು ಖಾಲಿ ಆಗ್ತಾ ಇದೆ, ಕಡಿಮೆ ಪ್ರಮಾಣದಲ್ಲಿ ಬಳಕೆಯನ್ನು ಮಾಡಬೇಕು, ಇಲ್ಲಾಂದರೆ ಇದಕ್ಕೆ ತ್ವರಿತವಾಗಿ ಮತ್ತೆ ಹೇಮಾವತಿಯಿಂದ ನೀರನ್ನು ತರಲಿಕ್ಕೆ ಪ್ರಯತ್ನ ಮಾಡಬೇಕು, ಇಲ್ಲದೆ ಹೋದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ಮಾನ್ಯ ಶಾಸಕರು ನಾವು ಎಲ್ಲ ಪಾಲಿಕೆ ಸದಸ್ಯರು ಬಂದು ವೀಕ್ಷಣೆಯಿಂದ ಮಾಡಿದೋ. ಸುಮಾರು 2 ವಾರಗಳ ಕಾಲ ನೀರು ಬರುವಂಥ ಒಂದು ಪ್ರಮೇಯ ಇತ್ತು. ಹಾಗಾಗಿ ಸನ್ಮಾನ್ಯ ನಮ್ಮ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು ಈ ಒಂದು ನಿಟ್ಟಿನಲ್ಲಿ ಎಲ್ಲ ತ್ವರಿತವಾಗಿ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಅಲ್ಲಿನ ಮುಖ್ಯಮಂತ್ರಿಯವರಾದಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದಂಥ ಯಡಿಯೂರಪ್ಪನವರು ಹಾಗೂ ನಮ್ಮ ನೀರಾವರಿಯ ನಮ್ಮವರೇ ತುಮಕೂರಿನವರೇ ಆದಂಥ ಗೆರೂರು ಜಲಾಶಯದಿಂದ ಹೇಮಾವತಿ ನೀರು ತಲುಪಿದೆ. 2000 ಕ್ಯೂಸೆಕ್ ನೀರು ಹರಿದು ಬಂದು ಬಾಗೂರು ನವಿಲೆಗೇಟ್ನಿಂದ 11,000 ಕ್ಯೂಸೆಕ್ ಹೊರಹರಿವು ಇದೆ. ಬುಗುಡನಹಳ್ಳಿಯ ಕೆರೆಯ ಕಾಲುವೆ ಸರಾಸರಿ 400-500 ಕ್ಯೂಸೆಕ್ ನೀರು ಹರಿಯುತ್ತಿದ್ದು ನೀರಿನ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ನೀರು ಹರಿದ ಖುಷಿಯಲ್ಲಿ ಶಾಸಕ ಜ್ಯೋತಿ ಗಣೇಶ್ ನೇತೃತ್ವದಲ್ಲಿ ಕಾರ್ಪೊರೇಟರ್ಗಳ ಜೊತೆ ತೆರಳಿ ಪೂಜೆ ಸಲ್ಲಿಸಿದ್ದಾರೆ. ಕರೋನಾ ನಡುವೆ ಎದುರಾಗಿದ್ದ ಕುಡಿಯುವ ನೀರಿನ ಆಹಾಕಾರಕ್ಕೆ ಬ್ರೇಕ್ ಬಿದ್ದಿದೆ. ನುಡಿದಂತೆ ಹೇಳಿದ ದಿನಕ್ಕೆ ಸಚಿವ ಮಾಧುಸ್ವಾಮಿ ನೀರು ಹರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 10 ದಿನಗಳ ಕಾಲ ನಿರಂತರವಾಗಿ ನೀರು ಹರಿದರೆ ಎಲ್ಲರ ಶ್ರಮ ಸಾರ್ಥಕವಾಗಲಿದೆ. ಕ್ಯಾಮರಾಮನ್ ಹರೀಶ್ ಜೊತೆ ಟಿ ಯೋಗೀಶ್, ಅಮುಕ್ ಟಿವಿ, ತುಮಕೂರು. ನೋಡಲ ವೀಕ್ಷಕರೇ, ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಹಾಗೂ ಅಮೋಕ್ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.